ಎಕನಾಮಿಕ್ಸ್ ನಾಲ್ಕು ಅಂಕದ ಒಂದು ಪ್ರಶ್ನೆ. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಬಹಳಷ್ಟು ಇಂಪಾರ್ಟೆಂಟ್. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಅಂತ ಬರಿಬೇಕು. ಹೆಡ್ಲೈನ್ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳಂತ ಕಾಲಂ ಬರಿಬೇಕು. ನೋಡಿ, ಬದಲಿ ಸರಕಿನಲ್ಲಿ ಏನು ಬರಿಬೇಕಂದ್ರೆ ನಿಮಗೂ ಕೂಡ ಭಯಪಟ್ಟಾಗುತ್ತೆ, ಸ್ಕಿಪ್ ಮಾಡಬೇಡಿ. ಒಂದು ನಿರ್ದಿಷ್ಟ ಬಯಕೆಯನ್ನು ವಿವಿಧ ವಸ್ತುಗಳಿಂದ ಈಡೇರಿಸಿಕೊಳ್ಳುವಂಥ ಸರಕುಗಳಿಗೆ ಬದಲಿ ಸರಕುಗಳು ಎನ್ನುತ್ತೇವೆ. ನೆನಪಿನಲ್ಲಿಟ್ಕೊಳ್ಳಿ, ಒಂದು ನಿರ್ದಿಷ್ಟ ಬಯಕೆಯನ್ನು ವಿವಿಧ ವಸ್ತುಗಳಿಂದ ಈಡೇರಿಸಿಕೊಳ್ಳುವಂಥ ಸರಕುಗಳನ್ನು ಬದಲಿ ಸರಕುಗಳು ಎನ್ನುತ್ತೇವೆ. ಆಯಿತಾ? ಈಗ ಪೂರಕ ಸರಕುನಲ್ಲಿ ನೋಡಿ, ಒಂದು ನಿರ್ದಿಷ್ಟ ಬಯಕೆಯನ್ನು ಒಂದಕ್ಕಿಂತ ಅಧಿಕ ಸರಕುಗಳನ್ನು ಬಳಸಿಕೊಂಡು ಈಡೇರಿಸಿಕೊಳ್ಳುವಂತಹ ಸರಕುಗಳಿಗೆ ಪೂರಕ ಸರಕುಗಳು ಎನ್ನುತ್ತೇವೆ. ಅಂದರೆ ಒಂದಕ್ಕಿಂತ ಅಧಿಕ ಸರಕುಗಳನ್ನು ಬಳಸಿಕೊಂಡು ಈಡೇರಿಸುವಂಥ ಸರಕುಗಳಿಗೆ ಪೂರಕ ಸರಕುಗಳು ಎನ್ನುತ್ತೇವೆ. ಒಂದು ನಿರ್ದಿಷ್ಟ ಬಯಕೆಯನ್ನು ವಿವಿಧ ವಸ್ತುಗಳಿಂದ ಈಡೇರಿಸಿಕೊಳ್ಳುವಂಥ ಸರಕುಗಳಿಗೆ ಬದಲಿ ಸರಕುಗಳು ಎನ್ನುತ್ತೇವೆ. ವ್ಯತ್ಯಾಸ ಇಂಪಾರ್ಟೆಂಟ್ ಇದು. ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ. ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ. ಸ್ಪರ್ಧಾತ್ಮಕ ನೆನಪಿನಲ್ಲಿಟ್ಕೊಳ್ಳಿ, ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ ಮತ್ತು ಪೂರಕ ಸರಕುಗಳಿಗೆ ಜಂಟಿ ಬೇಡಿಕೆ ಇರುತ್ತದೆ. ಪೂರಕ ಸರಕುಗಳಿಗೆ ಜಂಟಿ ಬೇಡಿಕೆ ಇರುತ್ತದೆ ಮತ್ತು ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆ ಮತ್ತು ನಡುವೆ ಧನಾತ್ಮಕ ಸಂಬಂಧ ಇರುತ್ತದೆ. ಇದು ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಇದು ಮೂರನೇ ಪಾಯಿಂಟ್ ನೋಡಿ, ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆ ನಡುವೆ ಧನಾತ್ಮಕ ಸಂಬಂಧ ಇರುತ್ತದೆ. ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ವಸ್ತುವಿನ ಬೇಡಿಕೆಯ ನಡುವಿನ ಸಂಬಂಧ ವಿರುದ್ಧವಾಗಿರುತ್ತದೆ ಅಂತ ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಧನಾತ್ಮಕವಾಗಿರುತ್ತದೆ, ಇಲ್ಲಿ ವಿರುದ್ಧವಾಗಿರುತ್ತದೆ ಅಂತ. ಅದೇ ರೀತಿ ನಾಲ್ಕನೆಯ ಆಪ್ಷನ್ ನೋಡಿ, ಬದಲಿ ಸರಕುಗಳ ಬೇಡಿಕೆ ರೇಖೆ ಎಡದಿಂದ ಬಲಭಾಗಕ್ಕೆ ಧನಾತ್ಮಕ ಇಳಿಜಾರು ಇರುತ್ತದೆ ಅಂತ. ಬದಲಿ ಸರಕುಗಳ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಧನಾತ್ಮಕ ಇಳಿಜಾರುವಾಗಿರುತ್ತದೆ ಅಂತ ಬರಿಬೇಕು. ನಾಲ್ಕನೇ ಆಪ್ಷನ್ ಪೂರಕ ಸರಕುಗಳಲ್ಲಿ ನೋಡಿ, ಈಗ ಬದಲಿ ಸರಕುನಲ್ಲಿ, ಈಗ ಪೂರಕ ಸರಕುನಲ್ಲಿ ನೋಡಿ, ಪೂರಕ ಸರಕುಗಳ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಬರಿಬೇಕಾಗುತ್ತೆ. ಇದಷ್ಟು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ಇನ್ನೊಂದು ನೋಡಿ, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ, ಇದು ಕೂಡ ಇಂಪಾರ್ಟೆಂಟ್. ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ. ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಗಳ ಆದಾಯದೊಂದಿಗೆ ಹೆಚ್ಚಳವಾಗುವ ಮತ್ತು ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆಯಾಗುತ್ತದೆಯೋ ಅಂತಹ ಸರಕುವನ್ನು ಸಾಮಾನ್ಯ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ದಿನಬಳಕೆಯ ವಸ್ತುಗಳಾದ ತರಕಾರಿಗಳು ಮತ್ತು ಹಣ್ಣುಗಳು ಮತ್ತು ಬಟ್ಟೆ ಅಂತ. ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ಸಜ್ಜಿ, ರಾಗಿ, ಒಣವೆ, ಆರಕ ಮುಂತಾದವು ಅಂತ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಈ ಕೆಳಗಿನಂತೆ ನಾವು ಕೊಡಲಾಗಿದೆ ಅಂತ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳಂತ ಕಾಲಂ ಹಾಕಬೇಕು. ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳಂತ ಎರಡು ಕಾಲಂ ಹಾಕಬೇಕು. ಓಕೆನಾ? ಸಾಮಾನ್ಯ ಸರಕುಗಳಲ್ಲಿ ನೋಡಿ, ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಆಗುತ್ತದೆ. ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಆಗುತ್ತದೆ ಮತ್ತು ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆಗೊಳ್ಳುತ್ತದೆ ಅಂತ ಇದು ಸಾಮಾನ್ಯ ಸರಕುನಲ್ಲಿ ಬರಿಬೇಕಾಗುತ್ತೆ. ಸಾಮಾನ್ಯ ಸರಕುನಲ್ಲಿ ಏನು ಬರಿಬೇಕು? ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಗಳ ಆದಾಯ ಹೆಚ್ಚಳದೊಂದಿಗೆ ಆಗುತ್ತದೆ ಮತ್ತು ಆದಾಯದ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆಗೊಳ್ಳುತ್ತದೆ ಅಂತ ಬರಿಬೇಕಾಗುತ್ತೆ. ಈಗ ಕೆಳದರ್ಜೆ ಸರಕುನಲ್ಲಿ ಏನು ಬರಿಬೇಕು? ಕೆಳದರ್ಜೆಯ ಸರಕುಗಳು ಬೇಡಿಕೆ ಆದಾಯದ ಹೆಚ್ಚಳದೊಂದಿಗೆ, ಕೆಳದರ್ಜೆಯ ಸರಕುನಲ್ಲಿ ನೋಡಿ, ಕೆಳದರ್ಜೆಯ ಸರಕುಗಳ ಬೇಡಿಕೆ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುತ್ತದೆ ಮತ್ತು ಆದಾಯ ಕಡಿತದೊಂದಿಗೆ ಹೆಚ್ಚಳವಾಗುತ್ತದೆ ಅಂತ ಬರಿಬೇಕಾಗುತ್ತೆ. ಸಾಮಾನ್ಯ ಸರಕುಗಳ ಆದಾಯದ ಪರಿಣಾಮ ಧನಾತ್ಮಕವಾಗಿರುತ್ತದೆ ಅಂತ ಬರಿಬೇಕಾಗುತ್ತೆ. ಕೆಳದರ್ಜೆ ಸರಕುಗಳಲ್ಲಿ ಎರಡನೇ ಪಾಯಿಂಟ್, ಕೆಳದರ್ಜೆಯ ಸರಕುಗಳ ಆದಾಯದ ಪರಿಣಾಮ ಋಣಾತ್ಮಕವಾಗಿರುತ್ತದೆ ಅಂತ. ಇಲ್ಲಿ ಧನಾತ್ಮಕ, ಇಲ್ಲಿ ಋಣಾತ್ಮಕ. ಇಲ್ಲಿ ನೋಡಿ ಮೂರನೇ ಪಾಯಿಂಟ್, ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧ ಇರುತ್ತದೆ. ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧ ಇರುತ್ತದೆ ಅಂತ ಬರಿಬೇಕು. ಇಲ್ಲಿ ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧ ಇರುತ್ತದೆ ಅಂತ. ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧ ಇರುತ್ತದೆ ಅಂತ. ಈ ಮೂರನೇ ಪಾಯಿಂಟ್ ನೋಡಿ, ಕೆಳದರ್ಜೆಯ ಸರಕುಗಳಲ್ಲಿ ಆದಾಯ ಮತ್ತು ಕೆಳದರ್ಜೆಯ ಸರಕುಗಳ ನಡುವೆ ವಿರುದ್ಧ ಸಂಬಂಧ ಇರುತ್ತದೆ.
ಇಲ್ಲಿ ನೇರ ಸಂಬಂಧ ಇರುತ್ತೆ ಇಲ್ಲಿ ವಿರುದ್ಧ ಸಂಬಂಧ ಇರುತ್ತೆ ಅಂತ ಸಾಮಾನ್ಯ ಸರಕುಗಳು ಕೊನೆಯ ಪಾಯಿಂಟ್ ನೋಡಿ ಸಾಮಾನ್ಯ ಸರಕುಗಳ ಆದಾಯ ಬೇಡಿಕೆಯು ರೇಖೆಯ ಆದಾಯ ಬೇಡಿಕೆಯ ರೇಖೆಯು ಧನಾತ್ಮಕ ಇಳಿಜಾರು ಆಗಿರುತ್ತದೆ ಅಂತ ಬರಿಬೇಕು ಕೆಳದರ್ಜೆಯ ಸರಕುಗಳ ಆದಾಯ ಬೇಡಿಕೆ ರೇಖೆಯು ಋಣಾತ್ಮಕ ಇಳಿಜಾರು ಆಗಿರುತ್ತದೆ ಅಂತ ಓಕೆನಾ ಈ ರೀತಿ ನಾವು ಈ ಒಂದು ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ಬಹಳಷ್ಟು ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ನೋಡಿ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು ಬಹಳಷ್ಟು ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್